ಯುವರಾತ್ರಿ ನಮಸ್ಕಾರ. ಇವತ್ತೊಂದು ಯೂತ್ಗೊಂದು ಇನ್ಸ್ಪಿರೇಷನ್, ಒಂದು ಯಂಗ್ ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ. ಯಂಗ್ ಫಾರ್ಮರ್ ಇವ್ರಿಗೊಂದು ಇಡೀ ಕರ್ನಾಟಕಕ್ಕೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲೊಂದು ಸಂತೋಷ್ ಸನ್ ಆಫ್ ಸುಬ್ರಹ್ಮಣ್ಯ ಸಾರ್ ಒಂದು ಫಾರ್ಮಲ್ಲಿದ್ದೀವಿ. ಗಡ್ಡದ ನಾಯಕನಹಳ್ಳಿ ವಿಲೇಜು, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್ಕು. ನಮಗೆ ಯೂತ್ಗೆ ಒಂದು ಯಾರೇ ಒಂದು ನಮ್ಮ ಸ್ಟೂಡೆಂಟ್ಗೆ ಈ ಥರ ಒಂದು ಅಗ್ರಿಕಲ್ಚರ್ಗಳಿಗೆ ತೋಟಕ್ಕೆ ಕರ್ಕೊಂಡು ಬರಬೇಕು. ತುಂಬ ಜನ ಹೇಳ್ತಾರೆ ಇಸ್ರೇಲ್ ಟೆಕ್ನಾಲಜಿ ಅಂತಾರೆ, ಬೇರೆ ಬೇರೆ ಕಂಟ್ರಿಗಳು ಹೇಳ್ತಾರೆ. ಆದರೆ ನಮ್ಮ ಹತ್ರ ಇಲ್ಲಿ ಪಕ್ಕದ್ದು ನಾವು ರೈತರೇ ಮರ್ತಿರ್ತೀವಿ. ಗಡ್ಡನಾಯಕನಹಳ್ಳಿ ವಿಲೇಜಲ್ಲಿ ಒಂದು ಸೀಬೆ ತೋಟ ಮಾಡಿದ್ದಾರೆ, ಒಂದು ಒಂದು ಹೆವನ್ ಅಂತ ಹೇಳ್ಬೋದು ಇದಕ್ಕೆ. ಪ್ಲಸ್ ನಮ್ಗೆ ಏನೇನೋ ಮಾಡ್ತೀವಿ, ಈಗ ಯಾವುದೋ ಒಂದು ತುಂಬ ಒಂದು ಚೈನ್ ಲಿಂಕ್ ಕಂಪ್ನಿಗಳಿಗೆ ಹೋಗ್ತೀವಿ. ಅಲ್ಲಿ ನೀವು ಸಣ್ಣ ಇದ್ದಾರೆ ದಪ್ಪ ಆಗಿ, ದಪ್ಪ ಇದ್ದಾರೆ ಸಣ್ಣ ಆಗಿ ಅಂತ ದುಡ್ಡು ಕಟ್ಕೊಳ್ಳಿ, ಇಂಡಿಯಾ ಪ್ರಾಡಕ್ಟ್ ಅದು ಇದು ಅಂತಾರೆ. ಮತ್ತು ಅಲ್ಲಿ ಅವ್ರು ಓಡಾಡೋ ಕಾರೇ ಬಂದು ಫಾರಿನ್ ಕಾರಲ್ಲಿ ಓಡಾಡ್ತಾ ಇರ್ತಾರೆ, ಬರೀ ಇಂಡಿಯಾ ಪ್ರಾಡಕ್ಟ್ಗಳು ತೋರಿಸ್ತಾರೆ. ಆ ಥರ ಬದಲು ಈ ಥರ ಒಂದು ಫಾರ್ಮರ್ ತೋಟಕ್ಕೆ ವಿಸಿಟ್ ಮಾಡಿ ನೋಡ್ಬೋದು. ಇವರೊಂದು ಸೀಬೆ ತೋಟ ಮಾಡಿದ್ದಾರೆ, ಇವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಒಂದು ಇಡೀ ಒಂದು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ನಮ್ಮ ಸಂತೋಷ್ ಸರ್. ಅವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ, ಇಡೀ ಕರ್ನಾಟಕದಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಒಂದು ಗಿಡನೂ ಮಾಡಿಕೊಡ್ತಾರೆ, ಆ ಥರ ಒಂದು ಎಜುಕೇಷನ್ ಆಗಿದ್ದಾರೆ ಸೀಬೆಯಲ್ಲಿ. ಇವತ್ತು ಸಂತೋಷ್ ಸರ್ ಹತ್ರ ಟ್ರಾವೆಲ್ ಮಾಡೋಣ. ಅವ್ರು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಯಾಕೆಂದರೆ ನನಗೊಂದು ಖುಷಿ ಆಯಿತು, ನಾನು ಈ ಲೈಫಲ್ಲಿ ಈ ಥರ ತೋಟ ನೋಡಿರಲಿಲ್ಲ. ನಾನು ನೋಡ್ತಾ ಇದ್ದೆ ತುಂಬ. ಈಗೆಲ್ಲ ಬಂದು ಡಿಜಿಟಲ್ ಇಂಡಿಯಾ. ಈಗ ಇಸ್ರೇಲಲ್ಲಿ ಆ ಥರ ಟೆಕ್ನಾಲಜಿ ಇದೆ, ಈ ಥರ ಟೆಕ್ನಾಲಜಿ ಇದೆ ಅಂತ. ಆದರೆ ನಮ್ಮ ಪಕ್ಕದಲ್ಲಿರೋ ಬೆಂಗಳೂರಿಗೆ ಒಂದು 60 ಕಿಲೋಮೀಟರ್ ದೇವನಹಳ್ಳಿಲಿ ಬಂದರೆ ಈ ಥರ ತೋಟ ಇದೆ ಅಂತ ಗೊತ್ತಿಲ್ಲ. ಫಸ್ಟು ನಿಮ್ಮ ಬಗ್ಗೆ ಹೇಳ್ತೀರಾ, ಆಮೇಲೆ ನಿಮ್ಮ ತೋಟದ ಬಗ್ಗೆ ಮಾತಾಡೋಣ. ನಾನು ಸಂತೋಷ್ ಅಂತ, ನಾನು ಬಿ ಮೆಕ್ಯಾನಿಕಲ್ ಇಂಜಿನಿಯರು. ನಾನು 2013 ಪಾಸ್ಡ್ ಔಟು. ನಾನು 1.5 ಇಯರ್ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ನನಗೆ ಅಲ್ಲಿ ಬೆಂಗಳೂರದು ಇದು ಕಲ್ಚರೆಲ್ಲ ಇಷ್ಟ ಆಗಲಿಲ್ಲ. ನಾನಲ್ಲಿ ಕೆಲಸ ಬಿಟ್ಟು ಮತ್ತು ಅಗ್ರಿಕಲ್ಚರ್ಗೆ ಕಂಪ್ಲೀಟಾಗಿ ಬಂದುಬಿಟ್ಟೆ. ಬಂದಮೇಲೆ ಈಗ ನಂದು ಸೀಬೆ ತೋಟ ನೋಡ್ತಾ ಇದ್ರಲ್ವ, ಇದು ತೈವಾನ್ ವೈಟ್ ಅಂತ ವೆರೈಟಿ. ಇದನ್ನು ನಾನು 3 ವರ್ಷ ಆಯಿತು ಪ್ಲ್ಯಾಂಟಿಂಗ್ ಮಾಡಿ. 2018 ಏಪ್ರಿಲಲ್ಲಿ ನಾಟಿ ಮಾಡಿದ್ದೆ ಇದನ್ನು. ಈಗ ಆಲ್ರೆಡಿ 3 ವರ್ಷ, ನಾಳೆ ಏಪ್ರಿಲ್ ಬಂದರೆ 3 ವರ್ಷ ಆಗುತ್ತೆ. 3 ವರ್ಷ ಆಯಿತು. ಹೌದು. ಈ ತೈವಾನ್ ವೈಟ್, ತೈವಾನ್ ವೈಟ್ ವೆರೈಟಿ. ಯಾಕೆ ನೀವು ಬಿ ಇ ಮೆಕ್ಯಾನಿಕಲ್ ಮಾಡಿದ್ದೀರಾ, ಇಂಜಿನಿಯರ್ ಮಾಡಿಬಿಟ್ಟು ಅಲ್ಲೇ 100,000 ರೂಪಾಯಿ ಸಂಬಳ. ಈಗೆಲ್ಲ ಏನು ಮಾಡ್ತಾರೆ, ಅಗ್ರಿಕಲ್ಚರ್ ಮುಗಿದ್ಮೇಲೆ ಆರಾಮಾಗಿ ಕೆಲಸ ಸಿಕ್ಕಿದ್ರೆ ಸಾಕು ಅಂತಾರೆ. ನೀವು ಬಿ ಇ ಮೆಕ್ಯಾನಿಕ್ ಇಂಜಿನಿಯರ್ ಮಾಡಿ ಇಲ್ಲಿ ಸೀಬೆ ತೋಟ ಮಾಡಬೇಕು ಅಂತ ನಿಮಗೆ ಬೇಜಾರು ಅನಿಸ್ಲಿಲ್ವಾ? ಅಲ್ಲ, ಬೇಜಾರು ಅನ್ಸೋದಕ್ಕಿಂತ ಇಲ್ಲಿ ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ಬಂದು ನಮ್ಮ ತೋಟ ನೋಡಿದ್ರೆ ನನಗೆ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಸಿಕ್ಕೋ ಸ್ಯಾಟಿಸ್ಫ್ಯಾಕ್ಷನ್ಗಿನ್ನೂ ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದಾಗಲಿ, ನನ್ನ ತೋಟದ ಕೆಲಸ ಮಾಡೋದಾಗಲಿ, ನಂಗೆ ತುಂಬ ಇದರಲ್ಲಿ ಖುಷಿ ಸಿಗುತ್ತೆ. ಹಂಗಾಗಿ ನನಗೆ ಇದ್ರ ಮೇಲೇ ಈಗ ಕಂಪ್ಲೀಟಾಗಿ ನಾನು ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ನನಗೆ ರಿಟರ್ನ್ಸ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ ಸಿಗೋ ಇದಕ್ಕೆ. ನಾನು ಇಲ್ಲಿ ನನಗೆ ಒಳ್ಳೆ ರಿಟರ್ನ್ಸ್ ಸಿಗ್ತಾ ಇದೆ. ಓಕೆ ಸರ್, ಈಗ ರಿಟರ್ನ್ಸ್ ಬಗ್ಗೆ ಆಗಲಿ, ನಿಮ್ಮ ಗಿಡ ಬಗ್ಗೆ ಮಾತಾಡೋಣ. ನಾವು ತುಂಬ ಜನಗಳಿಗೆ ಹೇಳ್ತಾ ಇರ್ತೀವಿ ಯಂಗ್ ಫಾರ್ಮರ್ಗಳಿಗೆ, ಯಾಕೆಂದರೆ ಜನಗಳು ಬಂದು ಎಲ್ಲ ಈಗ ನಿಮ್ಮಂತರ ಎಜುಕೇಟೆಡ್ ಎಲ್ಲ ಸೇರ್ಕೊಂಡ್ರೆ ಒಂದು ನಮ್ಮ ಭಾರತ ದೇಶ ಬಂದು ಒಂದು ಟೈಮಲ್ಲಿ ಕೃಷಿ ಪ್ರಧಾನ ದೇಶ. ಹೌದು. ಇಡೀ ವರ್ಲ್ಡ್ಗೆ ಇಂಡಿಯಾ ಬಂದು ಸರಿಸಾಟಿ ಯಾರಿಗಿಲ್ಲ ಆ ಥರ. ಯಾಕೆ ನಿಮ್ಮ ಥರ ಒಂದು ಅಗ್ರಿಕಲ್ಚರ್ಗಳೆಲ್ಲ ಇದ್ರು ಹಿಂದಿನ ಕಾಲದಲ್ಲಿ. ಇವಾಗ ಒಂದು ಸ್ವಲ್ಪ ಬಂದು ಎಲ್ಲ ಬಂದು ವೆಸ್ಟರ್ನ್ ಕಲ್ಚರ್ಗೆ ಹೋಗಿ ಅಗ್ರಿಕಲ್ಚರ್ ಮರ್ತ್ಬಿಟ್ರು. ಈಗ ಅಗ್ರಿಕಲ್ಚರ್ ಹೆಂಗ್ ಬರ್ತಾರೆ ಅದೇ ರೀತಿ ಮಾರ್ಕೆಟ್ ಇಂಪಾರ್ಟೆಂಟ್. ಈಗ ನೀವು ಹೇಳ್ತಾ ಇದ್ರಿ, ಈಗ ತೈವಾನ್ ಸೀಬೆ ಬೆಳಿತೀನಿ ಸರ್ ನಾನು, ಆದ್ರೆ ನಾನೇ ಒಂದು ಪ್ರಾಪರ್ ಮಾರ್ಕೆಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಮಾಲ್ಗಳಿಗೆ ಎಲ್ಲವ ಅಂತಂದ್ರೆ. ಹಾಗೆ ಎಲ್ಲ ತರ ಈಗ ಒಂದು ಎಜುಕೇಟೆಡ್ ಮಾಡಕ್ಕೆ, ಈಗ ಒಂದು ಎಜುಕೇಟೆಡ್ ಮಾಡ್ತೀರಾ? ಈಗ ನಾವು ನಿಮ್ಮ ಹತ್ರ ಬಂದ್ರು ಒಂದು 100-200 ಎಕರೆ ಬಂದ್ರು, ಯಾಕಂದ್ರೆ ಮಾರ್ಕೆಟ್ ಎಲ್ಲರೂ ಬೆಳೆ ಸ್ಟಾರ್ಟ್ ಆದ್ರೆ ಮಾರ್ಕೆಟಿಂಗ್ ಹೆಂಗ್ ಬೇಕಾಗುತ್ತೆ. ಈಗ ನಮ್ಮ ಮಾರ್ಕೆಟ್ ನಾವೇ ಮಾಡ್ಕೋಬೇಕು. ಇಂಡಿಯಾದಲ್ಲಿ ತಗೊಂಡ್ರೆ ವರ್ಲ್ಡ್ ತಗೊಂಡ್ರೆ ಒಂದು 600 ಕ್ರೋರ್ ಮೇಲ್ ಪಾಪ್ಯುಲೇಷನ್ ಇದೆ. ಅದ್ರಲ್ಲಿ ಬಂದು ನಿಮಗೆ 0.5% ಇಂಡಿಯಾನೇ ಇದೆ ಅಲ್ವಾ ಸರ್. ನಮ್ಮ ಮಾರ್ಕೆಟ್ ನಾವೇ ಇಲ್ಲೇ ಇಂಡಿಯಾದಲ್ಲಿ ಫಸ್ಟ್ ಮಾಡ್ಕೊಂಡು ಆಮೇಲೆ ಔಟ್ ಆಫ್ ಕಂಟ್ರಿ ಮಾಡ್ಕೊಂಡು ಮಾರ್ಕೆಟಿಂಗ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಹೇಳ್ತೀರಾ ಯೂತ್ ಜನರೇಷನ್ ಯಾವ ಥರ ಮಾಡ್ಬೋದು? ನೀವು ಬಿ ಇ ಮೆಕ್ಯಾನಿಕಲ್ಲು, ಯಾಕೆ ನೀವು ಒಂದು ಸೀಬೆ ಬೆಳೆದು ಒಂದು ಪ್ರಾಪರ್ ಮಾರ್ಕೆಟ್ ಮಾಡ್ಕೊಂಡಿದ್ರೆ ಆ ಮಾರ್ಕೆಟ್ ಎಲ್ಲೆಲ್ಲಿ ಕಳಿಸ್ತೀರಾ ನೋಡೋಣ. ಯಾಕಂದ್ರೆ ಎಲ್ಲ ಬೆಳೆ ಸ್ಟಾರ್ಟ್ ಆದರೆ ಮಾರ್ಕೆಟ್ ಎಲ್ಲಿ ಸಿಗುತ್ತೆ? ಶುಂಠಿ ಎಲ್ಲರೂ ಶುಂಠಿ ಆಗ್ಬಿಟ್ಟು ಮಾರ್ಕೆಟ್ ಇಲ್ಲ ಅದ್ರ ಬಗ್ಗೆ. ಆ್ಯಕ್ಚುಲಿ ನಾನೀಗ ಸೂಪರ್ ಮಾರ್ಕೆಟ್ ಕೊಡ್ತಾ ಇದೆ, ಸೂಪರ್ ಮಾರ್ಕೆಟ್ಸ್ ಇದಾವಲ್ಲ ಬೆಂಗಳೂರಲ್ಲಿ ಅದಕ್ಕೆ ಕೊಡ್ತಾ ಇದ್ದೀನಿ. ಮತ್ತು ವೀಕೆಂಡ್ಸ್ ಸಾಟರ್ಡೇ ಸಂಡೇ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ನನಗೆ ಸ್ವಲ್ಪ ಲಿಂಕ್ಸ್ ಇದಾವೆ, ಅವಾಗೆ ನಾನು ಸಾಟರ್ಡೇ ಸಂಡೇ ವೀಕೆಂಡ್ಸಲ್ಲಿ ಅವಾಗ ಸಪ್ಲೈ ಮಾಡ್ತೀನಿ. ಈಗ ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಇರೋದಕ್ಕಿಂತ ನನ್ನ ಹತ್ರ ಆ್ಯಕ್ಚುಲಿ ಅವರ ಡಿಮ್ಯಾಂಡ್ಗೆ ಈಕ್ವಲ್ ಆಗಿ ನನ್ನ ಹತ್ರ ರಿಕ್ವೈರ್ಮೆಂಟ್ ನಾನು ಕ್ವಾಂಟಿಟಿ ಇಲ್ಲ ನನ್ನ ಹತ್ರ. ಈಗ ಮತ್ತೆ ಈಗ ಇನ್ನೊಂದು ಪ್ಲಾಟ್ ಕೂಡ ರೆಡಿ ಮಾಡಿದ್ದೀನಿ ಈಗ, ಅದು ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ಬರೋದು. ಅಷ್ಟೊಂದು ಡಿಮ್ಯಾಂಡ್ ಇದೆ, ಬಟ್ ಏನಂದರೆ ಈಗ ನನ್ನ ಹತ್ರ ಬರ್ತಾರೋ ಫ್ರೂಟ್ಸ್ ಅಷ್ಟಕ್ಕೆ ಸಾಕಾಗ್ತಾ ಇಲ್ಲ. ಆ ಥರ ಇದೆ ಮಾರ್ಕೆಟಿಂಗ್, ಚೆನ್ನಾಗಿದೆ, ಮಾಡಬೇಕು ಅಷ್ಟೇ. ಈಗ ನೀವು ನೋಡ್ತಾ ಇದ್ರಲ್ವಾ ಲೇಬರ್ ವರ್ಕ್ ತುಂಬ ಇದೆ ಇದರಲ್ಲಿ, ಈ ಬ್ಯಾಗಿಂಗ್ ಆಗ್ಬೋದು, ಇದ್ರದ್ದು ಮೇಂಟೆನೆನ್ಸ್ ಆಗ್ಬೋದು ತುಂಬ ಇದೆ. ಮಾಡಿದ್ರೆ ರಿಟರ್ನ್ಸ್ ತುಂಬ ಚೆನ್ನಾಗಿದೆ ಸರ್ ಇದರಲ್ಲಿ. ಓಕೆ, ನಾವು ಒಂದು ಸಂತೋಷ್ ಸರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ. ನಾವು ಸುಮ್ಮನೆ ಮತ್ತೆ ಒಂದು ಯೂತ್ಗೊಂದು ಅಗ್ರಿಕಲ್ಚರ್ ಬಗ್ಗೆನೂ ಕಳಿಬೇಕಾಗುತ್ತೆ. ನೀವು ವೀಕೆಂಡ್ ಎಲ್ಲೆಲ್ಲ ಹೋಗಿದ್ದ ಮಾಡೋದಕ್ಕಿಂತ ಈ ಥರ ತೋಟಗಳಿಗೆ ವಿಸಿಟ್ ಮಾಡಿದರೆ ಒಂದು ಸೀಬೆಹಣ್ಣು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು, ಫಾರ್ಮರ್ಗೂ ಸಪೋರ್ಟ್ ಆದಂಗೆ ಆಗುತ್ತೆ, ಒಂದು ಅಗ್ರಿಕಲ್ಚರ್ ಕಲ್ತಂಗೆ ಆಗುತ್ತೆ ಸರ್. ಈಗ ಈಗ ಸುಮ್ಮನೆ ಅನ್ಯ ಸರಿ ಬೇರೆ ಕಡೆ ಹೋಗಿ ಮಾಲ್ ಸಂಸ್ಕೃತಿಲಿ ಇದು ಒಂದು ಎಕ್ಸ್ಪೆಂಡಿಚರ್ ಮಾಡೋಕ್ಕಿಂತ ಈ ಥರ ಅಗ್ರಿಕಲ್ಚರ್ ಫಾರ್ಮ್ ವಿಸಿಟ್ ಕೊಟ್ಟಂಗೆ ಆಗುತ್ತೆ, ಅಗ್ರಿಕಲ್ಚರ್ ಕಲ್ತಂಗೂ ಆಗುತ್ತೆ, ಪ್ಲಸ್ ಒಂದು ಫಾರ್ಮರ್ ಸಪೋರ್ಟ್ ಆದಂಗೆ ಆಗುತ್ತೆ, ಒಂದು ಹೆಲ್ತಿ ಫುಡ್ಡು ಸಿಗುತ್ತೆ ಅಲ್ವಾ. ಇಲ್ಲೇ ಬಂದರೆ 100 ಜನ ಬಂದು ಇಲ್ಲ
ನಮ್ಮ ತೋಟದಿಂದ ಡೈರೆಕ್ಟ್ ಅರೆಸ್ಟ್ ಮಾಡ್ಕೊಡ್ತೀರಿ. ಅವರೇ ಅರೆಸ್ಟ್ ಮಾಡ್ಬೋದು. ಓಕೆ, ಒಂದು ಟ್ರಾವೆಲ್ ಮಾಡೋಣ. ನಮ್ಮ ಸಂತೋಷ್ ಸರ್ ಹತ್ರ ಹಲವಾರು ಕೇಳೋಣ, ಇದು ಸೀಬೆ ಗಿಡ ಎಲ್ಲಿಂದ ತಂದ್ರು, ನೀರು ಎಷ್ಟು ದಿನಕ್ಕೆ ಕೊಡ್ತಾರೆ ಅಂತ, ಮತ್ತೆ ಗಿಡಗಳು ಎಲ್ಲಿ ಸಿಗ್ತೇವೆ ಅಂತ, ಈ ಥರ ಒಂದು ಇನ್ಸ್ಪಿರೇಷನ್ ತಗೋಬೇಕಾಗುತ್ತೆ ಇವತ್ತು. ನಮ್ಮ ಉದ್ದೇಶ ಬಂದು ಎಲ್ಲ ಪ್ರಗತಿಪರ ರೈತರೆಲ್ಲ ಈ ಥರ ಸಾರ್ ಹತ್ರ ತಗೊಂಡು ಒಂದು ಮಾರ್ಕೆಟಿಂಗ್ ಮಾಡೋ ಉದ್ದೇಶ. ಎಲ್ಲ ಕಡೆಯೂ ಇವರೆಲ್ಲ ಸಾರ್ದೆಲ್ಲ ಒಂದು ಎಜುಕೇಷನ್ ತಗೊಂಡು ಬೆಳೆದಾದ್ಮೇಲೆ ಮೇಯ್ನ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇವ್ರಿಗೆ ಯಾರಿಗೆ ಒಂದು ಸೀಬೆ ಗಿಡ ಬೇಕು, ಸೀಬೆ ಹಣ್ಣು ಬೇಕು ಅಂದರೆ ಬಂದು ನೀವು ಬಂದು ಪರ್ಚೇಸ್ ಮಾಡ್ಬೋದು, ಪ್ಲಸ್ ಗಿಡನೂ ಮಾಡಿಕೊಡ್ತಾರೆ. ಎಲ್ಲನೂ ಟ್ರಾವೆಲ್ ಮಾಡೋಣ ಬನ್ನಿ, ಹಲವಾರು ವಿಚಾರಗಳ ಬಗ್ಗೆ ಸಂತೋಷ ಸರ್ ಹತ್ರ.